ಈಗಾಗಲೇ ತಮಗೆಲ್ಲ ತಿಳಿದಾಗೆ ಇಲ್ಲಿ ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರುಗಳಿಗಿಂತೂ ಹೆಚ್ಚಾಗಿ ಬೂತ್ ವಾರ್ ಲೀಡರ್ಗಳನ್ನೂ ಎಲ್ಲ ಬಂದು ಇವತ್ತು ನೀವೇನು ನಿಮ್ಮ ಒಂದು ಆಶೀರ್ವಾದದಲ್ಲಿ ನಿಮ್ಮ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮಗೂ ಕೂಡ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ನಿಮಗೆಲ್ಲ ಗೊತ್ತಿರಬೇಕು, ನಾವು ಸುಮಾರು ಬಾರಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದು ಬಿಡೋದು ಅಂತ ಸುಮಾರು ಬಾರಿ ನಾವು ಮಾತುಕತೆ ಮಾಡಿದ್ದೀವಿ. ಅಂದರೆ 2003 ಇಸ್ವಿನಲ್ಲೇ ಮಾನ್ಯ ಡಿ ಕೆ ಸಿ ಅವರು ಆವಾಗ ನನ್ನನ್ನು ಅಪಮಾನ ಮಾಡಿದ್ರು, ಬಂದ್ಬಿಡು ಅಂದರು. ಆವಾಗ ಅದೇ ನನಗೆ ನೆನಪಿದೆ, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು, ಆವಾಗಲೇ ಚೇರ್ಮನ್ ಮಾಡ್ತೀನಿ ಬಾ ಅಂದರು. ಆದರೆ ನಾನು ಏನೋ ಒಂದು ಒಂದು ಬಾಂಧವ್ಯ ನಮ್ಮ ಕುಮಾರಸ್ವಾಮಿ ಅವ್ರ ಜೊತೆಲೇ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಆವಾಗೂ ಕೂಡ ಬರೋಕ್ಕಾಗಲಿಲ್ಲ. ನಂತರ ಒಂದು ಸರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಬಾರಿ ಎಮ್ ಎಲ್ ಸಿ ಮಾಡ್ತೀನಿ, ನಮ್ಮ ಕಡೆಯಿಂದನೂ ಅಷ್ಟು ಓಟ್ ಕೊಡ್ತೀನಿ, ನಮ್ಮ ಜೆ ಡಿ ಎಸ್ ಭಿನ್ನಿಮತಿಯರೆಲ್ಲ ನಮ್ಮ ಜೊತೆ ಇದ್ದಾರೆ, ಅವರೆಲ್ಲ ಕೊಡ್ತಾರೆ, ಇಂಡಿಪೆಂಡೆಂಟ್ಸ್ ಇದ್ದಾರೆ ಅಂದಾಗೂ ಕೂಡ ಏನೋ ನನಗೆ ನನ್ನ ಹಣೆ ಬರಾನೋ ಏನೋ ಆವಾಗಲೂ ಕೂಡ ತೀರ್ಮಾನ ತಗೊಳ್ಳಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿರಿಯ ನಾಯಕರಾದ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಯಾವುದೋ ಕಾರಣಾಂತರ ಕೆಲಸಕ್ಕೆ ಹೋದಾಗ ಏನೋ ಅನಿವಾರ್ಯ ನಾವು ಯಾವುದೂ ಅಂದ್ಕೊಂಡೇ ಇರಲಿಲ್ಲ. ಒಂದು ಡೆವಲಪ್ಮೆಂಟ್ಸ್ ಆಗಿ ಇವತ್ತು ಎಲ್ ಶ್ರೀನಿವಾಸು ಮತ್ತು ನಮ್ಮ ಎಲ್ಲ ನಮ್ಮ ಪದ್ಮನಾಭನಗರ ಕ್ಷೇತ್ರದ ಬಿ ಜೆ ಪಿ ಮುಖಂಡರುಗಳು ನಾವೆಲ್ಲ ಇವತ್ತು ಒಂದು ಈ ತೀರ್ಮಾನನ ತೊಗೊಂಡ್ವಿ. ಇದೊಂಥರ ಯಾರೇ ಯಾವ ರೀತಿ ಆಯಿತು ಅಂದರೆ ಸಿನಿಮಾನಲ್ಲಿ ಏನೋ ಜನರಲ್ಲಾಗಿ ಹೋಗಿ ಕೂತ್ಕೊಂಡು ಏನೋ ಮಾತಾಡೋಕೆ ಹೋಗಿ ಏನೋ ಆಗುತ್ತೆ ಒಂದು ಸನ್ನಿವೇಶ, ಆ ಥರ ಒಂದು ಜೀವನದಲ್ಲಿ ಇದಾಯಿತು. ಸೌಮ್ಯಾರೆಡ್ಡಿ ಅವರು ದಯವಿಟ್ಟು ನಮ್ಮ ಕ್ಷಮಿಸ್ಬೇಕು, ತಮ್ಮ ಹೆಸರು ಹೇಳಿಲ್ಲ, ನಮ್ಮ ಥರ ಅವ್ರಿಗೂ ದುರಾದೃಷ್ಟ, ಗೆದ್ದು ಸೋತವ್ರು ಈ ಸರಿ ಅವರು ಹಂಗೆ. ಸೊ ಹೀಗಾಗಿ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಇವತ್ತು ರಾಜ್ಯದಲ್ಲಿ ಯಾರು ಏನೇ ಹೇಳ್ಬೋದು ಏನು ಹೇಳ್ಬೋದು, ನಾನು ಸುಮಾರು ಜನ ರಾಜಕಾರಣಿಗಳನ್ನ ನನ್ನ ಜೀವನದಲ್ಲಿ ನಾನು ನೋಡಿದ್ದೇನೆ, ಅವ್ರ ಹತ್ರ ಭಾಳ ಹತ್ರದಿಂದ ಇದ್ದವನು, ಎಲ್ಲ ನೋಡಿರೋನು, ನಾನು ಎಲ್ಲ ರೀತಿಯ ಅಧಿಕಾರದಲ್ಲಿ ಇದ್ದಾಗ ಅಧಿಕಾರಿಗಳ ಜೊತೆ ಇದ್ದಾಗ ಎಲ್ಲ ನೋಡಿರೋಂಥ ಒಂದು ರಾಜಕೀಯದಲ್ಲಿ ನಾನೊಂದು ಭಾವ ಅಂತಂದರೆ ಅದೇನು ತಪ್ಪಾಗಲಾರ್ದು ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ನಮಗೆಲ್ಲ ಗುರುತಿಸಿ ಬನ್ನಿ, ನಿಮ್ಮ ಜೊತೆಯಲ್ಲಿದ್ದರೆ ನಿಮಗೂ ಒಂದು ಒಳ್ಳೆಯ ರಾಜಕೀಯದ ಜೀವನವನ್ನು ರೂಪಿಸ್ಕೊಡ್ತೀನಿ ಅಂತ ಹೇಳಿ ನಾನು ಆ್ಯಕ್ಚುಲಿ ಹೋಗಿದ್ದವ್ರ ಹತ್ರ ನಮ್ಮ ಮಗನ ಕ್ಯಾಟಗಿರಿ ಕೇಳಕ್ಕೆ, ಅದು ನೋಡಿದ್ರೆ ಕೊನೆಗೆ ನಾವೇ ಸೇರ್ಪಡೆ ಆಗುವಂಥ ಒಂದು ಸಂದರ್ಭವನ್ನು. ಹಾಗಾಗಿ ಇವತ್ತು ಕೂಡ ನನ್ನ ಮಗ ಬಿ ಜೆ ಪಿಗೆ ಇತ್ತೀಚಿನ ದಿನಗಳಲ್ಲಿ ಸೇರಿದಂಥ ಪವನ್ ಕುಮಾರ್ ಅವರು ಕೂಡ ಅವನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ, ಅವರು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಈ ವೇದಿಕೆ ಮುಖಾಂತರ ನಾನು ನಿಶ್ಚಯಿಸ್ತೇನೆ. ಮತ್ತು ನನ್ನ ಸ್ನೇಹಿತರಾದ ರವಿ ಕಿರಣ್ ಅವರು, ತಮ್ಗೆ ಗೊತ್ತಿರ್ಬೋದು ಸಿನಿಮಾ ಆ್ಯಕ್ಟ್ರು ಕೂಡ, ನಿರ್ಮಾಪಕರು ನಿರ್ದೇಶಕರು ಅವರು ಕೂಡ ಇವತ್ತು ನನ್ನ ಮಾತಿಗೆ ಕರೆ ಕೊಟ್ಟು ಅವರು ಕೂಡ ಬಂದಿದ್ದಾರೆ. ಆಮೇಲೆ ನಮ್ಮ ಜೆ ಡಿ ಎಸ್ಸಿನ ನಾಯಕರಾದ ಮತ್ತೊಬ್ಬ ಬನಶಂಕರಿ ವಾರ್ಡಲ್ಲಿ ಕೌನ್ಸಿಲ್ ಎಲೆಕ್ಷನ್ ನಿಂತು ಅವನು ಕೂಡ ಇದು ಮಾಡಿದಂಥ ಅಕ್ಬರ್ ಅಲಿ ಖಾನ್ ಬಂದಿದ್ದಾರೆ. ನಮ್ಮ ನಯಾಸರ್ ಅವರ ಒಂದು ಬಾಂಧವ್ಯದಲ್ಲಿ ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ. ಈಗ ನಿಮಗೆಲ್ಲ ತಿಳಿದಾಗೆ ಇದು ಬರೀ ಕೇವಲ ಇವತ್ತು ಮುಂದೆಜ್ಜೆ, ಇನ್ನೂ ಮುಂದಕ್ಕೆ ಇನ್ನೂ ಭಾಳ ಇದೆ. ಏನಂತಾರೆ, ಫಸ್ಟು ಅಡ್ವರ್ಟೈಸ್ಮೆಂಟ್ ಇದೊಂಥರ, ನೆಕ್ಸ್ಟು ಮೇನ್ ರೀಲ್ ಇನ್ನು ತುಂಬ ಇದೆ, ತುಂಬ ಜನ ಸೇರ್ಪಡೆ ಆಗ್ತಾಯಿದ್ದಾರೆ. ನಿನ್ನೆ ನಮ್ಮ ಮನೆಗೆ ನಮ್ಮ ಲೋಕಸಭಾ ಸದಸ್ಯರಾದ ಸುರೇಶ್ ಅವರು ಬಂದಿದ್ದರು, ಬಂದು ನನ್ನ ಪಕ್ಷಕ್ಕೆ ಬನ್ನಿ ಅಂತ ಕರೆದ್ರು. ಆವಾಗ ನಾನು ನಿಜವಾಗ್ಲೂ ನಾನೊಂದು ತೀರ್ಮಾನ ಮಾಡಿದೆ, ಕೇವಲ ಬರೀ ಪದ್ಮನಾಭ ನಗರಕ್ಕೆ ಸೀಮಿತ ಆಗಬಾರ್ದು, ಇವತ್ತು ಏನು ಎಂ ಪಿ ಸೆಗ್ಮೆಂಟ್ ಇದೆ ಅದನ್ನೆಲ್ಲ ಕೂಡ ನಮ್ಮ ಏನು ನನ್ನ ಒಂದು ಸ್ನೇಹಿತರು, ಯಾಕಂದರೆ ಸುಮಾರು ವರ್ಷಗಳಿಂದ ನನ್ನ ಸ್ನೇಹ ತುಂಬ ಜನ ಇದೆ ರಾಜಕೀಯದಲ್ಲಿ. ನಾನು ಬೇನು ಸಂಪಾದಿಸಿದ್ರು ಅದು ಪದವಿ ಸಂಪಾದಿಸಿದ್ರು ಜನ ಸಂಪಾದನೆ ಮಾಡಿದ್ದೀನಿ, ಆ ಜನನೆಲ್ಲ ನಾನು ಕೂಡ ಇವತ್ತು ನನ್ನ ಜೊತೆಗೆ ಕರ್ಕೊಂಡ್ಬಂದು ಈ ಒಂದು ಕಾಂಗ್ರೆಸ್ ಪಕ್ಷನ ನಮ್ಮ ಡಿ ಕೆ ಶಿವಕುಮಾರ್ ಒಂದು ಅಧ್ಯಕ್ಷಗಿರಿನಲ್ಲಿ ಬಲಪಡಿಸ್ತೀನಿ ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಬರೀ ಕೇವಲ ನಾವು ನಿಮ್ಗೆ ಗೊತ್ತಿರ್ಬೋದು ಸುಮಾರು ಎಲ್ಲ ಧುರೀಣರ ಜೊತೆ ನಾನು ನನ್ನ ಒಂದು ರಾಜಕೀಯದ ಜೀವನ ಕಳೆದಿದ್ದೇನೆ, ನನ್ನ ಭವಿಷ್ಯ ಇದು ಕೊನೆಯ ಜೀವನ, ಇದು ಕೂಡ ಡಿ ಕೆ ಶಿವಕುಮಾರ್ ಅವರೊಟ್ಟಿಗೆ ಕಳೆಯೋಕ್ಕೆ ನಿಮ್ಮೆಲ್ಲರ ಮುಖಾಂತರ ನಾನು ಇವತ್ತು ನಿಮ್ಗೆ ಗೊತ್ತಿರ್ಬೋದು ಕಬಡ್ಡಿ ಬಾಬು ಅಂತಾರೆ, ನಾನೊಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಜಪಾನ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದವನು. ಇವತ್ತು ಇಡೀ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಕೂಡ ನಮ್ಮ ಭಾಳ ಜನ ಸ್ನೇಹಿತರು ಇದ್ದಾರೆ. ಅವರೆಲ್ಲ ಹೇಳ್ತಿದ್ರು ಈ ಕಾಂಗ್ರೆಸ್ ಏನು ಒಂದು ಪರಿವರ್ತನೆಯೇ ಮಾಡ್ತಿದ್ದೆ, ಇಡೀ ಭಾರತ ದೇಶದಲ್ಲಿ ಒಂದು ಪರಿವರ್ತನೆ ಆಗ್ಬೋದು, ಇವತ್ತು ಎಲ್ಲರೂ ಅದ್ರ ಕೈನ ಬಾಯಲ್ ಮೇಲೆ ಬೆಟ್ಟಿಟ್ಕೊಳ್ಳುವಂತ ಮಾಡು, ಮೊದಲೆಲ್ಲ ಹೇಳ್ತಿದ್ರು ಇವರೆಲ್ಲ ಕೊಡಲ್ಲ ಮಾಡಲ್ಲ ಮಟ್ಟಲ್ಲ ಅಂತಿದ್ರು ಎಲೆಕ್ಷನ್ ನಡೆದಾಗ. ಇವಾಗ ಅದನ್ನೆಲ್ಲ ಏನೇನು ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಸಂಪೂರ್ಣವಾಗಿ
ಇವತ್ತು ಅದನ್ನ ನೆರವೇರಿಸ್ತಿದ್ದಾರೆ ಅಂದ್ರೆ ಅದು ಕೇವಲ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಒಂದು ಶಕ್ತಿಯಿಂದ ಅಂತ. ಇವತ್ತು ಇವ್ರು ನೋಡಿ, ಈ ರಾಜ್ಯ ನೋಡಿ, ಬೇರೆಯವರು ಕೂಡ ಇವತ್ತು ಅವರೇ ಹೇಳ್ದಾಗ ಈಗಾಗಲೇ ಅವರೇ ತಿಳಿಸಿದ್ದಾರೆ, ತಮಿಳ್ನಾಡಲ್ಲಾಗಿದೆ, ಇಂದಿನ ಮುಂದಿನ ದಿನಗಳಲ್ಲಿ ಈ ಇಡೀ ದೇಶಕ್ಕೆ ಆಗುವಂತ ಒಂದು ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ ಉದ್ಭವ ಆಗ್ತಿದೆ. ಅದು ದೊಡ್ಡವರ ವಿಚಾರ, ದೊಡ್ಡ ಮಾತು. ಈಗ ನಾನು ಈ ವೇದಿಕೆ ಮುಖಾಂತರ ನಮ್ಮ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವ್ರು ಕೇಳೋದೇನಂದ್ರೆ, ತಾವು ಅನುಮತಿ ಕೊಟ್ರೆ ಇಡೀ ರಾಜ್ಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕೇಬಲ್ ಇಂಡಸ್ಟ್ರಿ, ನಾವು ಮೇಜರ್ ಆಗಿ ನಾವು ಕೇಬಲ್ ಆಪರೇಟರ್ಸ್ಗಳು ಎಂ ಎಸ್ ಆದವರು. ಇವತ್ತು ಕೇಬಲ್ ಇಂಡಸ್ಟ್ರಿ ಅಂದರೆ ಪ್ರತಿ ಮನೆಗೆ ಹೋಗಿ ಒಂದು ಕೇಬಲ್ ಕೊಡಬೇಕಾದ್ರೆ ಕೇಬಲ್ ಆಪರೇಟರ್ಗಳು ಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಕೇಬಲ್ ಎಲ್ಲ ಮನೆಗಳಿಗೂ ಗೊತ್ತಿದೆ, ಅಂದರೆ ರಾಜಕಾರಣಿಗಳು ಗೊತ್ತಿಲ್ಲ. ಅದು ಕೇಬಲ್ ಅವ್ರಿಗೆ, ಗ್ಯಾಸ್ ಅವ್ರಿಗೆ, ಹಾಲು ಅವ್ರಿಗೆ ಮತ್ತು ಪೇಪರ್ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಅವರೆಲ್ಲ ಕೂಡ ಇವತ್ತು ತೀರ್ಮಾನ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ನಿನ್ನೆಯಿಂದ ಅದೇ ಕರೆ ಮಾಡ್ತಿದ್ರು, ನಾವು ಕೂಡ ಎಲ್ಲ ಸೇರ್ಪಡೆ ಆಗ್ತೀವಿ ಅಂತ. ನಂತರ ನಿಮ್ಗೆ ಗೊತ್ತಿರಬೇಕು ಎಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಡವರ ಆಟ ಏನು ಅಂದ್ರೆ ಕಬಡ್ಡಿ ಆಟ. ಈ ಕಬಡ್ಡಿ ಆಟಗಾರರು ಪ್ರತಿ ಹಳ್ಳಿಯಲ್ಲೂ ಇದ್ದಾರೆ, ಪ್ರತಿ ಊರಲ್ಲೂ ಇದ್ದಾರೆ, ಪ್ರತಿ ನಗರದಲ್ಲೂ ಇದ್ದಾರೆ. ಅವರುಗಳು ಕೂಡ ನನ್ನ ಜೊತೆ ಬರೋಕ್ಕೆ ಅವರು ಕೂಡ ಒಂದು ತೀರ್ಮಾನ ಮಾಡ್ತಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಏನನ್ನ ಒಂದು ಅನುಮತಿ ಕೊಟ್ರೆ ಪ್ರತಿ ಜಿಲ್ಲೆಯಲ್ಲಿ ನಾವು ಸೇರ್ಪಡೆ ಕಾರ್ಯಕ್ರಮ ಬಹಳ ದೊಡ್ಡ ಲೆವೆಲ್ ಅಲ್ಲಿ, ದೊಡ್ಡ ಮಟ್ಟದಲ್ಲಿ ಈ ರಾಜ್ಯದಲ್ಲಿ ಒಂದು ಪರಿವರ್ತನೆ ಇರ್ತಿರ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ಇವತ್ತು ನಾನಾಗ್ಲಿ ನಮ್ಮ ಎಲ್ ಶ್ರೀನಿವಾಸ ಅವರ ಒಂದು ಜೊತೆನಲ್ಲಿ ಒಂದು ನಾವು ತೀರ್ಮಾನ ಮಾಡ್ತೀವಿ ಅಂತ ಒಂದು ಹೇಳಕ್ಕೆ ಒಂದು ಇಷ್ಟಪಡ್ತಿದ್ದೇನೆ. ನಿಮ್ಗೆಲ್ಲ ಗೊತ್ತಿದೆ ಇವತ್ತು ನಾವು ಎಷ್ಟೇ ಜನ ಏನೇ ರಾಜಕೀಯನೇ ಬೇಡ ಅನ್ನೋ ಒಂದು ಮಟ್ಟಕ್ಕೆ ಹೋಗಿದ್ರೆ ಇವತ್ತು ಅವರು ನಮ್ಗೆ ಉತ್ಸಾಹ ತುಂಬಿ ನಮ್ಮ ಮತ್ತೆ ಬರ್ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಮತ್ತೆ ನಮ್ಗೊಂದು ರಾಜಕೀಯದ ಜೀವನ ರೂಪಿಸ್ಕೊಡ್ತಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಮತ್ತು ನನ್ನ ಹಿತೇಶಿಗಳ ಪರವಾಗಿ ಅವ್ರಿಗೆ ತುಂಬಾ ಹೃದಯದ ಅಭಿನಂದನೆಗಳ ಜೊತೆಗೆ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಇವತ್ತು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ಇವತ್ತು ನಾನೇನು ಹೇಳ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅವ್ರ ಪದ್ಮನಾಭನಗರ ಒಂದೊಂದು, ಪದ್ಮನಾಭನಗರ ಒಂದೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಬರುವ ಚುನಾವಣೆ ಲೋಕಸಭಾ ಸದ್ಯ ಸೆಗ್ಮೆಂಟ್ ಅಲ್ಲಿದೆ. ಇದು ಹೆಚ್ಚಿನ ಬಹುಮತದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ನಾವು ಗೆಲ್ಸಕ್ಕೆ ನಾನು ಹೆಚ್ಚಿನ ಶ್ರಮ ವಹಿಸ್ತೀನಿ ಅಂತ ಹೇಳಿ ನಮ್ಮೆಲ್ಲರೂ ಉದ್ದೇಶ ಮಾತಾಡಕ್ಕೆ ಅವಕಾಶ ಕೊಡ್ತಾರೆ ನಮಗೆ. ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.